ಆಮೇಲೆ ಬಲ್ಬಲ್ಲಿ ಸ್ಟೋರ್ ಮಾಡಿದ್ಮೇಲೆ ಇವಾಗ ಗ್ಯಾಸ್ ಜನರೇಟ್ ಆಗಿತ್ತು, ನಾನು ಸ್ಟೋವ್ ಯೂಸ್ ಮಾಡಲಿಲ್ಲ ಅಂದ್ರೆ ಸರಿ, ಸಪೋಸ್ ಒಂದು ವಾರ ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಗ್ಯಾಸ್ ಎಸ್ಕೇಪ್ ಆಗ್ತದಲ್ಲ. ಸೊ ಅದನ್ನ ಸ್ಟೋರೇಜ್ ಮಾಡೋದು ನಮ್ಮ ಎಲ್ ಪಿ ಜಿ ಸಿಲಿಂಡರ್ಸ್ ಇದೆಯಲ್ಲ, ಅದೇ ಥರ ವಿ ಆರ್ ಟ್ರೈಂಗ್ ಟು ಕಂಪ್ರೆಸ್ ಇನ್ ಆಕ್ಸಿಜನ್ ಸಿಲಿಂಡರ್. ಯಾಕೆ ಆಕ್ಸಿಜನ್ ಸಿಲಿಂಡರ್ ಅಂದರೆ ಎಲ್ ಪಿ ಜಿ ಸಿಲಿಂಡರ್ಸ್ ಇಟ್ ಕ್ಯಾಂಟ್ ವಿತ್ಸ್ಟ್ಯಾಂಡ್ ದ ಪ್ರೆಷರ್. ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ಮಾಡಿ ಮಾಡಿರ್ತಾರೆ ಪೆಟ್ರೋಲಿಯಂನ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಇದನ್ನು ಲಿಕ್ವಿಫೈಡ್ ಮಾಡೋದಕ್ಕೆ ಆಗಲ್ಲ, ದಟ್ ಇಸ್ ವೆರಿ ಕಾಸ್ಟ್ಲಿ. ಸೊ ಗ್ಯಾಸ್ನ ಗ್ಯಾಸ್ ಫಾರ್ಮಲ್ಲಿ, ಗೇಷಿಯಸ್ ಫಾರ್ಮಲ್ಲೇ ವಿ ಆರ್ ಟ್ರೈಂಗ್ ಟು ಸ್ಟೋರ್ ಇಟ್ ಇನ್ ಆಕ್ಸಿಜನ್ ಸಿಲಿಂಡರ್ಸ್. ಅದೆಲ್ಲ ನಿಮಗೆ ಅಲ್ಲಿ ಇದೆ, ವಿ ಕ್ಯಾನ್ ಶೋ ಇಟ್ ಇನ್ ದ ಕಿಚನ್. ಆ್ಯಕ್ಚುಲಿ ಇದು ವರ್ಕು ಆಗುತ್ತೆ, ಅಂದರೆ 200 ಬಾರ್ ಪ್ರೆಷರಲ್ಲಿ ಕಂಪ್ರೆಸ್ ಮಾಡಿ, ಕಂಪ್ರೆಸ್ ಮಾಡೋಕ್ಕೆ ಮುಂಚೆ ವಿ ಆರ್ ಟ್ರೈಂಗ್ ಟು ಫಿಲ್ಟರ್ ಇಟ್ ಆಲ್ಸೋ, ವಿ ಪಾಸ್ ಇಟ್ ಥ್ರೂ ಸ್ಕ್ರಬ್ಬರ್ಸ್. ಸ್ಕ್ರಬ್ಬರ್ಸ್ ಅಂದರೆ ಈಗ ಬಯೋಗ್ಯಾಸ್ ಜನ್ರೇಟ್ ಆಗಿರೋದ್ರಲ್ಲಿ ಪ್ಯೂರ್ ಬಯೋಗ್ಯಾಸೇ ಇರಲ್ಲ, ಅಂದರೆ ಬರೀ ಮೀಥೇನೇ ಇರಲ್ಲ, ಇಟ್ ಹ್ಯಾಸ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ಮಾಯಿಶ್ಚರ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಫಿಲ್ಟರ್ ಮಾಡಿ ತೆಗೆದಾಗ ಇಟ್ ಹ್ಯಾವ್ ಮೋರ್ ಕ್ಯಾಲರಿಫಿಕ್ ವ್ಯಾಲ್ಯೂ, ಅದು ಚೆನ್ನಾಗಿ ಬರ್ನ್ ಆಗುತ್ತೆ. ಸೊ ವಿ ಪಾಸ್ ಇಟ್ ಥ್ರೂ